नमस्कार वीक्षकरे, उडुपी रेसिपीज यूट्यूब चैनल गे निमगेल्लरिगू स्वागत। ई दिन सक्करे कायिलेयवरिगे अत्युपयुक्तवाद ओंदु दोसेयन्नु नोडोण। इदु पिष्टरहितवाद प्रोटीन युक्त दोसे। इदरल्ली अक्की, गोधि, रवे, रागी यावुदन्नू बळसिल्ल। ई दोसेयल्ली पिष्ट अथवा कार्बोहैड्रेट्स इल्लवे इल्ल। ई दोसेगे बळसुव मुख्य पदार्थ तेंगिनकायिय हिट्टु। ನಾನಿಲ್ಲಿ ಅರ್ಧ ಕಪ್ನಷ್ಟು ತೆಂಗಿನ ಹಿಟ್ಟನ್ನು ತಗೊಂಡಿದ್ದೇನೆ, ಅದಕ್ಕೆ ಅರ್ಧ ಕಪ್ನಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ತಾ ಇದ್ದೇನೆ. ಇದಕ್ಕೆ ಸಣ್ಣಗೆ ಹೆಚ್ಚಿದ ಈರುಳ್ಳಿ ಕಾಲು ಕಪ್, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಟೀಸ್ಪೂನ್ನಷ್ಟು ಸಣ್ಣಗೆ ಹೆಚ್ಚಿದ ಹಸಿಮೆಣಸಿನಕಾಯಿ, ಸ್ವಲ್ಪ ತುರಿದ ಕ್ಯಾರೆಟ್, ಸಣ್ಣಗೆ ಹೆಚ್ಚಿದ ಕರಿಬೇವಿನ ಸೊಪ್ಪು ಮತ್ತು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಕೊಬ್ಬರಿ ಹಿಟ್ಟು ಎಲ್ಲ ಅಂಗಡಿಗಳಲ್ಲಿ ಆನ್ಲೈನಲ್ಲೂ ಕೂಡ ಸಿಗುತ್ತೆ. ತಜ್ಞರ ಪ್ರಕಾರ ಈ ಹಿಟ್ಟು ಸಕ್ಕರೆ ಕಾಯಿಲೆಯವರಿಗೆ ಸೂಕ್ತವಾದದ್ದು. ಈ ಮಿಶ್ರಣಕ್ಕೆ 2 ಟೇಬಲ್ ಸ್ಪೂನಷ್ಟು ಮೊಸರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪವಾಗಿ ನೀರನ್ನು ಸೇರಿಸ್ಕೊಳ್ತಾ ಗಟ್ಟಿಯಾಗಿ ಹಿಟ್ಟನ್ನು ಕಲಸಿಕೊಳ್ಬೇಕು. ಗಮನಿಸಿ ವೀಕ್ಷಕರೇ, ಇಲ್ಲಿ ಈ ತರಕಾರಿಗಳಲ್ಲದೆ ನಿಮ್ಮಿಷ್ಟವಾದ ಬೇರೆ ತರಕಾರಿಗಳನ್ನು ಸೇರಿಸ್ಕೊಳ್ಬಹುದು. ಅಲ್ಲದೆ ಸಬ್ಬಸಿಗೆ ಸೊಪ್ಪು, ಮೆಂತೆ ಸೊಪ್ಪುಗಳನ್ನು ಕೂಡ ಸೇರಿಸ್ಕೊಳ್ಬಹುದು. ಹಿಟ್ಟು ದೋಸೆ ಹಿಟ್ಟಿಗಿಂತ ಸ್ವಲ್ಪ ದಪ್ಪವಾಗಿರಬೇಕು. ಅದಕ್ಕೆ ಸರಿಯಾಗಿ ನೀರನ್ನು ಸೇರಿಸ್ಕೊಳ್ಳಿ. ನೋಡಿ, ಈ ಹದದಲ್ಲಿದ್ದರೆ ಸಾಕು. ಈಗ ದೋಸೆ ಕಾವಲಿಯನ್ನು ಬಿಸಿ ಮಾಡಿ ಬಿಸಿ ಕಾವಲಿಗೆ 1-1.5 ಸೌಟಿನಷ್ಟು ಹಿಟ್ಟನ್ನು ಮಧ್ಯಕ್ಕೆ ಹಾಕೋಣ. ಸೌಟಿನ ಅಡಿಭಾಗದಿಂದಲೇ ಹಿಟ್ಟನ್ನು ಹರಡಿಸಿ ಈ ದೋಸೆಯನ್ನು ಸ್ವಲ್ಪ ದಪ್ಪವಾಗಿಯೇ ಮಾಡಬೇಕಾಗುತ್ತೆ. ಮೇಲಿಂದ 1 ಟೀಸ್ಪೂನಷ್ಟು ಎಣ್ಣೆ ಹಾಕಿ ಮುಚ್ಚಳ ಮುಚ್ಚಿ 3 ನಿಮಿಷಗಳ ಕಾಲ ಬೇಯಿಸಿ. 3 ನಿಮಿಷ ಆಗಿದೆ, ಇವಾಗ ದೋಸೆ ಬೆಂದಿದೆ. ಇದನ್ನು ನಿಧಾನವಾಗಿ ತೆಗೆದು ಇನ್ನೊಂದು ಬದಿ ಬೇಯಿಸಿ. ವೀಕ್ಷಕರೇ, ಪ್ರೋಟೀನ್ಯುಕ್ತ ಪಿಷ್ಟರಹಿತ ದೋಸೆ ತಯಾರಾಗಿದೆ. ಈ ದೋಸೆಯನ್ನು ಬಿಸಿ ಬಿಸಿಯಾಗಿ ಖಾರವಾದ ತೆಂಗಿನಕಾಯಿಯ ಚಟ್ನಿಯೊಂದಿಗೆ ಸವಿಯಿರಿ. ತುಂಬ ಆರೋಗ್ಯಕರವಾಗಿದೆ ಹಾಗೂ ಸಕ್ಕರೆ ಕಾಯಿಲೆಯವರಿಗೆ ಉತ್ಕೃಷ್ಟವಾದ ದೋಸೆ. ನೀವು ಕೂಡ ಮನೆಯಲ್ಲಿ ಈ ಪ್ರೋಟೀನ್ ದೋಸೆಯನ್ನು ಪ್ರಯತ್ನಿಸಿ. ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.